ಬಂದಿದ್ದರು ರಾಷ್ಟ್ರೀಯ ಹಲವಾರು ನಾಯಕರನ್ನು ಭೇಟಿಯಾಗಿದ್ವಿ ನಮ್ಮ ಪಕ್ಷದ ಮುಖಂಡರು ಮತ್ತು ಜೆ ಡಿ ಎಸ್ನ ಮುಖಂಡರಾದಂಥ ಕುಮಾರಸ್ವಾಮಿಯವರು ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ನನಗೆ ನಮ್ಮ ಪಕ್ಷದ ವರಿಷ್ಠರು ಒಂದಷ್ಟು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಚುನಾವಣಾ ನೀತಿ ಪ್ರಕಟ ಆದಮೇಲೆ ಅಭ್ಯರ್ಥಿ ಆಯ್ಕೆ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ನೋಡೋಣ ಇನ್ನೂ ಕಾಲಾವಕಾಶ ಇದೆಯಲ್ಲ ಅಂದರೆ ಈಗ ಚರ್ಚೆ ಬೇಡ ಅಂತ ಹೇಳಿ ಚರ್ಚೆ ಇರ್ತದೆ ಚರ್ಚೆ ಆಗ್ತಾ ಇರ್ತದೆ ಆದರೆ ಅಂತಿಮವಾಗಿ ಎರಡು ಪಕ್ಷದ ಮುಖಂಡರುಗಳು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಏನು ನಾವು ಇವತ್ತು ಎನ್ ಡಿ ಎ ಮೈತ್ರಿಕೂಟ ಇದೆ ಇಬ್ಬರೂ ಕೂಡ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿ ಈ ಕ್ಷೇತ್ರವನ್ನು ಗೆಲ್ಲುವ ದೃಷ್ಟಿಯಿಂದ ಒಂದು ತೀರ್ಮಾನ ಮಾಡ್ತಾರೆ ಅವರು ಮಾಡುವ ತೀರ್ಮಾನಕ್ಕೆ ನಾವು ಬದ್ಧವಾಗಿ ಇರಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾನು ಕೂಡ ಇಲ್ಲಿಯ ವಿದ್ಯಮಾನಗಳ ಬಗ್ಗೆ ಅವ್ರಿಗೆ ಹಲವಾರು ವಿಚಾರಗಳನ್ನು ಹೇಳಿದ್ದೀನಿ ಇದು ಒಂದು ನಮ್ಮ ವಿರೋಧಿ ಪಕ್ಷವಾದಂಥ ಕಾಂಗ್ರೆಸ್ ಪಕ್ಷದ ಇತ್ತೀಚಿನ ವಿದ್ಯಮಾನಗಳ ಬಗ್ಗೆ ಅವರ ಎಲ್ಲರಿಗೂ ಕೂಡ ಮಂದಟ್ಟು ಮಾಡಿದ್ದೀವಿ ಎರಡು ಪಕ್ಷದ ಮುಖಂಡರುಗಳು ಹಿರಿಯರು ಇದ್ದಾರೆ ಚರ್ಚೆ ಮಾಡೋ ಒಂದು ತೀರ್ಮಾನ ಮಾಡಲಿ ನಾನೇನು ಇಲ್ಲಿ ಆ ಪಡೋ ಅವಶ್ಯಕತೆ ಇಲ್ಲ ಅಂತ ನನಗೂ ಅನಿಸುತ್ತೆ ನಾನು ದೆಹಲಿ ದೆಹಲಿ ಪ್ರವಾಸ ಮಾಡಿ ಬಂದ ಮೇಲೆ ಇದರಲ್ಲಿ ನನ್ನೆಲ್ಲ ವಿಚಾರವನ್ನು ಮುಕ್ತವಾಗಿ ಹಂಚ್ಕೊಂಡಿದ್ದೀನಿ ಕಾಂಗ್ರೆಸ್ನವರ ಇತ್ತೀಚಿನ ಹಲವಾರು ವಿದ್ಯಮಾನಗಳು ಈ ಚುನಾವಣೆ ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಅವರು ಇವತ್ತು ಹಳ್ಳಿಗೆ ಹೋಗ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರನ್ನ ಜೆ ಡಿ ಎಸ್ ಕಾರ್ಯಕರ್ತರನ್ನ ಎಲ್ಲೆಲ್ಲಿ ಅವಕಾಶ ಆಗುತ್ತೆ ಅಲ್ಲಲ್ಲಿ ಮಾತಾಡಿಸ್ತಾ ಇದ್ದಾರೆ ನಾವಿನ್ನೂ ಸಕ್ರಿಯ ಆಗಬೇಕು ನೋಡೋಣ ನಮ್ಮ ಎರಡು ಪಕ್ಷದ ಮುಖಂಡರು ಆದಷ್ಟು ಬೇಗ ಇದರ ಮೇಲೆ ತೀರ್ಮಾನ ಮಾಡಿ ನಮ್ಗೆ ಆದೇಶ ಕೊಟ್ಟರು ಒಳ್ಳೆಯದು ಯಾರೇ ಅಭ್ಯರ್ಥಿ ಮಾಡಲಿ ತೀರ್ಮಾನಕ್ಕೂ ಮಾಡಿ ಆದೇಶ ಕೊಟ್ಟರೆ ಅನುಕೂಲ ಆಗುತ್ತೆ ಯಾಕೆಂದರೆ ಇದೊಂದು ಉಪಚುನಾವಣೆ ಸರ್ಕಾರದ ಎಲ್ಲ ಮಿಷಿನರಿ ಕೆಲಸ ಮಾಡ್ತವೆ ಸರ್ಕಾರದ ಅಧಿಕಾರಿಗಳು ಕೆಲಸ ಮಾಡ್ತಾಯಿದ್ದಾರೆ ಚುನಾವಣೆಯಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಹಲವಾರು ಜನ ಅಧಿಕಾರಿಗಳು ಇವತ್ತು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಸರ್ಕಾರದ ವಿರುದ್ಧ ನಾವು ಹೋರಾಡಬೇಕಾಗತ್ತೆ ಈ ನಿಟ್ಟಿನಲ್ಲಿ ಎರಡು ಪಕ್ಷದ ಹಿರಿಯರು ಆದಷ್ಟು ಬೇಗ ತೀರ್ಮಾನ ಮಾಡಿದ್ರೆ ಒಳ್ಳೆಯದು ಈಗ ನಾನು ದೆಹಲಿಗೆ ಓದಿ ಬಂದು ಮೇಲೆ ನಾನು ನನಗೆ ನನಗನ್ಸಿರೋದು ಪಕ್ಷ ನನ್ನ ಜೊತೆಗಿದೆ ಪಕ್ಷದ ವರಿಷ್ಠರು ನನಗೆ ಭರವಸೆ ಕೊಟ್ಟಿದ್ದಾರೆ ಟಿಕೆಟು ಸಿಗಲಿ ಸಿಗದೆ ಹೋಗಲಿ ನಾನು ಪಕ್ಷದ ಜೊತೆಲಿ ಇರಬೇಕು ಅನ್ನೋದು ನಮ್ಮ ವರಿಷ್ಠರ ಬೈಕೆ ಅವರು ಹೇಳಿದ್ದಾರೆ ನೀನು ಸೋತಾಗೂ ಕೂಡ ನನಗೆ ಎಮ್ ಎಲ್ ಸಿ ಮಾಡಿದ್ದೀವಿ ನೀನೇನು ಆ ಥರ ಮಾಡ್ಕೋಬೇಡ ಅಂತ ಹೇಳಿದ್ದಾರೆ ಹಾಗಾಗಿ ಇವತ್ತು ಪಕ್ಷ ಮೀರ್ಬೇ ಮೀರಿ ನಾನೇನಾದ್ರು ಆಲೋಚನೆ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ಅವ್ರು ಹೇಳೋದು ಕೂಡ ಸರಿ ಇದೆ ಅತಂತ್ರವಾದಂಥ ಕಾಂಗ್ರೆಸ್ ಸರ್ಕಾರ ಯಾವಾಗ ಬೇಗ ಏನು ಬೇಕಾದ್ರೂ ಆಗ್ಬೋದು ಉಪಚುನಾವಣೆ ಆದಮೇಲೆ ಸರ್ಕಾರ ಇನ್ನೂ ಇದು ಪೂರ್ಣಾವಧಿಯನ್ನು ಪೂರೈಸುತ್ತೆ ಅನ್ನೋ ಒಂದು ಭರವಸೆ ಇಲ್ಲ ಇತ್ತೀಚಿನ ಹಲವಾರು ಹಗರಣಗಳಲ್ಲಿ ಸರ್ಕಾರ ನಲಗೋಗಿದೆ ಈ ಸಂದರ್ಭದಲ್ಲಿ ಈ ಚುನಾವಣೆ ಗೆಲ್ಲಬೇಕು ಅನ್ನೋ ಒಂದು ಹಠ ಎರಡು ಪಕ್ಷಗಳ ಕಾರ್ಯಕರ್ತರಲ್ಲಿ ಮುಖಂಡರುಗಳಲ್ಲಿ ಇದೆ ನಾವು ಮೈತ್ರಿ ಬಲವಾಗಿರಬೇಕು ಇದನ್ನು ಗೆಲ್ಲಬೇಕು ಅಂತ ಆದರೆ ನಮ್ಮ ಪಕ್ಷದ ಎರಡು ಪಕ್ಷದ ವರಿಷ್ಠರು ಬೇಗ ತೀರ್ಮಾನ ಮಾಡಿದ್ರೆ ಫಲಿತಾಂಶ ಬರ್ಬೋದು ನೋಡಬೇಕು ಅವ್ರ ಮೇಲೆ ಎಲ್ಲ ಅವಲಂಬನೆ ಆಗಿದೆ ಸಾಕಷ್ಟು ಸರ್ಕಸ್ ಇಷ್ಟೊಂದು ಇಲ್ಲ ಸರ್ಕಸ್ ಅಂತಲ್ಲ ನಮ್ಮ ವಿಚಾರವನ್ನು ನಮ್ಮ ಪಕ್ಷದ ವರಿಷ್ಠರಿಗೆ ತಿಳಿಸ್ಬೇಕಾದಂತೂ ನಮ್ಮ ಕರ್ತವ್ಯ ಆಗಿತ್ತು ತಿಳಿಸಿದೆ ನಾನು ಕೂಡ ಹೇಳಿದ್ದೀನಿ ಇದು ಇದರ ಮಹತ್ವ ಏನು ನಾನು ಯಾಕೆ ಇಷ್ಟು ನನ್ನ ಆ ಥರ ಅನ್ ಅಂತ ಬೇರೆಯವ್ರಿಗೆ ಅನಿಸಿದರೆ ಅದಕ್ಕೆ ಕಾರಣ ಏನು ಅಂತಲೂ ಹೇಳಿದ್ದೀನಿ ಇದರ ಮೇಲೆ ನಮ್ಮ ಪಕ್ಷದ ವರಿಷ್ಠರಿಗೆ ಬಿಟ್ಟದ್ದು ಕುಮಾರಸ್ವಾಮಿಯವರು ಕೂಡ ಈ ಕ್ಷೇತ್ರದ ಬಗ್ಗೆ ವರದಿಯನ್ನು ರಾಷ್ಟ್ರೀಯ ನಾಯಕರಿಗೆ ತಲುಪಿಸ್ತಾರೆ ಹೌದು ಹೌದು ತಪ್ಪೇನಿಲ್ಲ ಈಗ ನಿಖಿಲ್ ಅವರು ಕೂಡ ತಾಲೂಕಿನಲ್ಲಿ ಪ್ರವಾಸ ಮಾಡ್ತಾಯಿದ್ದಾರೆ ಅವರು ಮಾಡಬೇಕು ಎರಡು ಪಕ್ಷನೂ ಸೇರೆ ನಾವು ಚುನಾವಣೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ಎರಡು ಪಕ್ಷದ ಕಾರ್ಯಕರ್ತರು ಕೂಡ ಆದಷ್ಟು ಕಾಯ್ತಾ ಇದ್ದಾರೆ ಆದಷ್ಟು ಬೇಗ ಅಭ್ಯರ್ಥಿ ಘೋಷಣೆ ಆದರೆ ಚುನಾವಣಾ ದೃಷ್ಟಿಯಿಂದ ಒಳ್ಳೆಯದು ಅಂತ ನೋಡೋಣ ಸರಿ ಚಂದಪಟ್ಟಣ ನ ಕ್ಷೇತ್ರ ಇನ್ ಕೇಸ್ ಏನಾದರೂ ನವರು ಏನಾದರೂ ಈ ಕ್ಷೇತ್ರವನ್ನು ಉಳಿಸಿಕೊಂಡು ಗೆ ಟಿಕೆಟ್ ಬೇಕು ಅಂತ ಏನಾದರೂ ಯೋಗೇಶ್ವರ ನಿಲುವೆನಿರುತ್ತೆ ಪಕ್ಷಕ್ಕೋಸ್ಕರ ಪಕ್ಷದ ಜೊತೆ ನಿಲ್ತಾರ ಸ್ಪರ್ಧೆ ಮಾಡ್ತಾರ ಅಂತೇಳಿ ನಾನು ಪಕ್ಷದ ಜೊತೆ ನಿಲ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ ನಾನು ಸ್ಪರ್ಧೆ ಮಾಡಬೇಕು ಅನ್ನೋದು ನಮ್ಮ ಕಾರ್ಯಕರ್ತರು ಮುಖಂಡರುಗಳ ಆಶಯ ಆದರೂ ಕೂಡ ಪಕ್ಷದ ಜೊತೆ ನಿಲ್ಲಬೇಕು ಯಾಕಂದ್ರೆ ಇಷ್ಟು ವರ್ಷ ಪಕ್ಷ ಜೊತೆ ನಾವು ಹೋರಾಟ ಮಾಡಿಕೊಂಡು ಜೊತೆಲೇ ಇದ್ದು ಭಾಳಷ್ಟು ಏಳುಬೀಳುಗಳನ್ನು ಕಂಡಿದ್ದೀವಿ ಪಕ್ಷ ಜೊತೆಲಿ ಹೋಗೋದು ಒಳ್ಳೆಯದು ಅಂತೇಳಿ ನಾನೆಲ್ಲ ಹಿತೈಷಿಗಳ ಭಾವನೆ ಹಾಗಾಗಿ ನೋಡೋಣ ಏನಂತ ಅವರು ಟಿಕೆಟ್ ತೊಗೊಂಡೆ ನಾವು ಕೆಲಸ ಮಾಡ್ತೀವಿ ಅದರಲ್ಲೇನು ನನಗೇನು ಇಲ್ಲ ನಾವು ನಮ್ಮ ಪಕ್ಷದ ಕಾರ್ಯಕರ್ತರು ನಾವೆಲ್ಲ ಒಟ್ಟಿಗೆ ದುಡಿತೀವಿ ಸ್ಪರ್ಧೆಯಿಂದ ಹಿಂದೆ ಸರಿತಾರೆ ನಮ್ಮ ವರಿಷ್ಠ ತೀರ್ಮಾನದ ಮೇಲೆ ಎಲ್ಲ ಅವಲಂಬನೆ ಆಗಿರ್ತದೆ ಅವ್ರ ಏನಾದರೂ ಸ್ಪರ್ಧೆಯಿಂದ ಹಿಂದೆ ಸರಿಬೇಕು ಅಂತ ಅಂದರೆ ಸರಿಬೇಕಾಗ್ತದೆ ಅದರಲ್ಲೇನು ಈಗ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಇಷ್ಟು ದಿವಸ ವ್ಯಕ್ತಪಡಿಸ್ತಾ ಇದ್ದೆ ಇವತ್ತು ನಮ್ಮ ಪಕ್ಷದ ನಿಲುವಿಗೆ ನಾನು ಬದ್ಧವಾಗಿರಬೇಕು ಅಂತೇಳಿ ನನ್ನ ದೆಹಲಿಯ ಭೇಟಿಯ ನಂತರ ನನಗಾಗಿರ್ತಕ್ಕಂಥ ಅನುಭವ ಆಯಿತು ನೋಡೋಣ ಮುಂದೆ ಅವಕಾಶಗಳು ಬರ್ತಾ ಇರ್ತವೆ ನೋಡೋಣ ಕಾದು ನೋಡೋಣ ಇಲ್ಲ ಹಾಗೇನಿಲ್ಲ ಈಗ ಈ ಎಮ್ ಎಲ್ ಸಿ ಇದೀನಲ್ಲ ರೀ ಈಗ ನಮ್ಮ ಪಕ್ಷ ಏನು ಅಧಿಕಾರದಲ್ಲಿ ಇಲ್ಲ ರಾಜ್ಯದಲ್ಲಿ ನೋಡೋಣ ಕಾಂಗ್ರೆಸ್ ಸರ್ಕಾರ ಏನೇನಾಗುತ್ತೆ ಮುಂದಿನ ದಿನಗಳಲ್ಲಿ ಮುಂದೆ ತೀರ್ಮಾನ ಮಾಡೋಣ ಸರಿ ನಿಮ್ಮಿಬ್ಬರು ನಡುವಿನ ಈ ಕಿತ್ತಾಟ ಕಾಂಗ್ರೆಸ್ಗೆ ಲಾಭ ಆಗುತ್ತಾ ಅಂತೇಳಿ ಅದನ್ನು ಹೇಳಬೇಕು ನಾನು ಅದ್ರ ಬಗ್ಗೆ ಏನು ಪ್ರತಿಕ್ರಿಯಿಸಕ್ಕೆ ಹೋಗೋದಿಲ್ಲ ಕಾಂಗ್ರೆಸ್ನವರು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದರನ್ನು ಒಪ್ಕೋಬೇಕಾಗತ್ತೆ ಈಗ ಪ್ರತಿ ಹಳ್ಳಿಗೂ ಕೂಡ ಅವ್ರು ಹೋಗ್ತಾ ಇದ್ದಾರೆ ಅವ್ರದೇ ರೀತಿಯಲ್ಲಿ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಶಿವಕುಮಾರ್ ಸುಮ್ಮನೆ ಕೂತ್ಕೊಳ್ಳಲ್ಲ ಮಾಡ್ತಾ ಇದ್ದಾರೆ ಬಟ್ ಜನಾಭಿಪ್ರಾಯ ಇವತ್ತು ಕೂಡ ಎನ್ ಡಿ ಎ ಪರವಾಗಿದೆ ಅದನ್ನು ನಾನು ಒಪ್ಕೋತೀನಿ ಎರಡು ಪಕ್ಷನೂ ಕೂಡ ಮೈತ್ರಿನ ಒಪ್ಕೊಂಡಿದ್ದಾರೆ ನಮ್ಮ ಜನ ಮೈತ್ರಿ ಧರ್ಮ ಪಾಲಿಸ್ತಾರೆ ತಾಲೂಕಿನಲ್ಲಿ ಏನು ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ನಡೀತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಅವಾಂತರಗಳು ಹಗರಣಗಳು ಕಾಂಗ್ರೆಸ್ನಲ್ಲಿ ನಡೀತಕ್ಕಂಥ ಭಾಳ ಕೆಟ್ಟ ಪರಿಸ್ಥಿತಿ ಸರ್ಕಾರದಲ್ಲಿದೆ ಹಾಗಾಗಿ ಕಾಂಗ್ರೆಸ್ ಬಗ್ಗೆ ಜನಗಳಿಗೆ ಅಷ್ಟೊಂದು ವಿಶ್ವಾಸ ಇಲ್ಲ ವಿಶ್ವಾಸ ಕಳ್ಕೊಂಡಿದ್ದಾರೆ